ಬಿ.ಸಿ. ನಾಗೇಶ್ ಮನೆ ಮೇಲೆ ಕೈ ಕಾರ್ಯಕರ್ತರ ದಾಂಧಲೆ ನಡೆಸಿರುವಂತಹ ವಿಚಾರವಾಗಿ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರ ಮನೆಗೆ ನುಗ್ಗಿ ಎನ್ಎಸ್ಯುಐ ಕಾಂಗ್ರೆಸ್ನಿಂದ ಗೂಂಡಾಗಿರಿ ನಡೆದಿದೆ. ಕಾಂಗ್ರೆಸ್ ತನ್ನ ಮೂಲ ಸಂಸ್ಕೃತಿ ಗೂಂಡಾಗಿರಿ ಮಾಡ್ತಾ ಇದೆ. ಅಧಿಕಾರ ಕಳೆದುಕೊಂಡ ಮೇಲೆ ಹತಾಶ ಭಾವನೆ ಹೊಂದಿದೆ. ಗಲಭೆ ಸೃಷ್ಟಿ ಮಾಡೋದು, ಬೆಂಕಿ ಹಚ್ಚೋದು, ಕಲ್ಲು ತೂರುವಂತಹ ಪ್ರತಿಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಹಾಕಿದ್ರು ಮತ್ತು ಕಾಂಗ್ರೆಸ್ ಗೂಂಡಾಗಿರಿ ಸಂಸ್ಕೃತಿ ಮತ್ತೆ ತಲೆ ಎತ್ತಾ ಇದೆ ಅಂತ ಅನಿಸ್ತಾ ಇದೆ. ಕಾಂಗ್ರೆಸ್ ವೈಯಕ್ತಿಕ ರಾಜಕಾರಣ ಮಾಡ್ತಾ ಇದೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಕಾಂಗ್ರೆಸ್ ಈ ರೀತಿ ಗೂಂಡಾಗಿರಿ ಮಾಡ್ತಾ ಇದೆ. ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಸ್, ಈಗಾಗಲೇ ಎನ್ಎಸ್ಯುಐ ಕಾರ್ಯಕರ್ತರು ಶಿಕ್ಷಣ ಸಚಿವರಾಗಿರುವಂತಹ ಬಿ.ಸಿ. ನಾಗೇಶ್ ಅವರ ಮನೆ ಮೇಲೆ, ತಿಪ್ಟೂರಿನಲ್ಲಿರುವಂತಹ ಬಿ.ಸಿ. ನಾಗೇಶ್ ಅವರ ಮನೆ ಮೇಲೆ ದಾಂಧಲೆ ನಡೆಸಿರುವ ವಿಚಾರವಾಗಿ ಬಹಳಷ್ಟು ಬಿಜೆಪಿಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸಿ ಇರೋದ್ರ ಜೊತೆಗೆ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನು. ಇದೇನಾ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ? ನಿಮ್ಮ ಮೂಲ ಸಂಸ್ಕೃತಿಯನ್ನು ಮತ್ತೆ ಮತ್ತೆ ಎತ್ತಿ ಹಿಡಿತಾ ಇದ್ದೀರಾ? ಹಾಗಂದ್ರೆ ಮೂಲ ಸಂಸ್ಕೃತಿ ಯಾವುದು ಕಾಂಗ್ರೆಸ್ ಪಕ್ಷದ್ದು? ಗೂಂಡಾಗಿರಿ ಮಾಡೋದು, ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದೇ ಇವರ ಮೂಲ ಸಂಸ್ಕೃತಿನ ಅಂತ ಬಿಜೆಪಿ ಈಗ ಪ್ರಶ್ನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದರೆ ಈಗಾಗಲೇ ಡಿಜೆಹಳ್ಳಿಯಲ್ಲಿ ದೊಡ್ಡ ಒಂದು ಪ್ರಕರಣ ನಡೀತು. ಅಖಂಡ ಶ್ರೀನಿವಾಸ್ ಅವರ ಮನೆ ಮೇಲೆ ಬೆಂಕಿ ಹಚ್ಚಿದ್ರು. ಎಂತಹ ದೊಡ್ಡ ಪ್ರಕರಣ, ಅದು ಇನ್ನೂ ಇಡೀ ರಾಜ್ಯದ ಜನತೆಯ ಕಣ್ಣು ಮುಂದೆ ಇದೆ. ಅಂತಹ ದೊಡ್ಡ ಪ್ರಕರಣ ಅದು ಇನ್ನೂ ಮಾಸುವ ಮೊದಲೇ ಈಗ ಶಿಕ್ಷಣ ಮಂತ್ರಿಯಾಗಿರುವಂತಹ ಬಿ.ಸಿ. ನಾಗೇಶ್ ಅವರ ಮನೆ ಮೇಲೆ ಈಗ ಎನ್ಎಸ್ಯುಐ ಕಾರ್ಯಕರ್ತರು ದಾಂಧಲೆ ನಡೆಸಿದ್ದಾರೆ ಅಂದರೆ ಏನರ್ಥ? ಇದು ಕಾಂಗ್ರೆಸ್ನ ಮೂಲ ಸಂಸ್ಕೃತಿನ? ಇದು ನಿಮ್ಮ ಒಂದು ಪಕ್ಷಕ್ಕೆ ಶೋಭೆ ತರುವಂತಹ ಕೆಲಸನ? ಇದು 70 ವರ್ಷ ನೀವು ಕಾಂಗ್ರೆಸ್ ಆಳ್ವಿಕೆ ಮಾಡಿದ್ದೀರಿ ಅಂತ ಜಂಬ ಕುಚ್ಕೊಳ್ತೀರಲ್ಲ, ಹಾಗಾದರೆ ನೀವು ಈ ರೀತಿ ಮಾಡ್ತಾ ಇರೋದು ಸರಿನಾ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ.